Hi guys and girls, welcome to AKTV Kannada. Finally, Sandalwood na most expected film Robert movie ಒಂದು release date ನ officially announce ಮಾಡಿದ್ದಾರೆ. ಯಾವಾಗ release ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ. ಮತ್ತೆ ಆಗ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಡಿಬಾಸ್ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಮ್ ರಾಬರ್ಟ್ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂದರೆ March 12, 2021 ಅಂದರೆ ಇದೇ ಮಹಾಶಿವರಾತ್ರಿಗೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಅಂದ್ಕೊಂಡಿದ್ವಿ ಏಪ್ರಿಲ್ನಲ್ಲಿ ಯುವರತ್ನ ಆ್ಯಂಡ್ ರಾಬರ್ಟ್ ಬಿಗ್ ಕ್ಲಾಶ್ ಆಗುತ್ತೆ ಅಂತ, ಬಟ್ ಯುವರತ್ನಗಿಂತ 20 ದಿನ ಮುಂಚೆ ಬರ್ತಾ ಇದೆ ರಾಬರ್ಟ್. ಆಫ್ಟರ್ ಲಾಕ್ಡೌನ್ ಆದಮೇಲೆ ಬಾಕ್ಸ್ ಆಫೀಸ್ನ ಚಿಂದಿ ಉಡಾಯಿಸೋಕ್ಕೆ ಬಾಕ್ಸ್ ಆಫೀಸ್ ಸುಲ್ತಾನನ ರಾಬರ್ಟ್ ಫಿಲಮ್ March 12 ರಿಲೀಸ್ ಆಗ್ತಾ ಇದೆ. ಇದೊಂದು ಸರ್ಪ್ರೈಸ್ ಅನೌನ್ಸ್ಮೆಂಟ್ ಅಂತಲೇ ಹೇಳ್ಬೋದು. ಹಾಗೆ ರಾಬರ್ಟ್ನ ಒಂದು ಸೆಕೆಂಡ್ ಟ್ರೈಲರ್ನ ನೋಡೋಕ್ಕೆ ಡಿಬಾಸ್ ಫ್ಯಾನ್ಸ್ ಎಲ್ಲರೂ ತುಂಬ ಅಂದರೆ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ನನಗೆ ಅನಿಸೋ ಹಾಗೆ ಡಿಬಾಸ್ ಬರ್ತಡೇ February 14 ರಾಬರ್ಟ್ನ ಒಂದು ಸೆಕೆಂಡ್ ಟ್ರೈಲರ್ನ ರಿಲೀಸ್ ಮಾಡ್ಬೋದು ಅನಿಸುತ್ತೆ. ಹಾಗೆ ಇನ್ನೊಂದು ವಿಷಯನ ಕ್ಲಾರಿಫೈ ಮಾಡ್ತಾನೆ, ಆ ರಾಬರ್ಟ್ ಮೂವಿನ ಎಷ್ಟು ಲ್ಯಾಂಗ್ವೇಜಸ್ನಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಯಾವುದೇ ಒಂದು ಅಪ್ಡೇಟ್ ಕೊಟ್ಟಿಲ್ಲ. ಅದನ್ನು ಸಹ ಬರ್ತಡೇಗೆ ಅನೌನ್ಸ್ ಮಾಡ್ಬೋದು ಅನಿಸುತ್ತೆ. ಸೊ ಗೈಸ್, ಒಟ್ಟಿನಲ್ಲಿ March 12 ಥಿಯೇಟರ್ನಲ್ಲಿ ಒಂದು ಸುಂಟರ್ಗಾಲಿನ ಎಪಿಸೋಕ್ಕೆ ರೆಡಿಯಾಗಿ March 12 ರಾಬರ್ಟ್ ಬರ್ತಾ ಇದೆ ಥಿಯೇಟರ್ನಲ್ಲಿ. ಈ ಒಂದು ಸರ್ಪ್ರೈಸ್ ಅಪ್ಡೇಟ್ನ ಕೇಳಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನು ರಾಬರ್ಟ್ನ March 12 ನೀವು ಥಿಯೇಟರ್ನಲ್ಲಿ ನೋಡೋಕ್ಕೆ ಎಷ್ಟು ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದಾರೆ ಕಮೆಂಟ್ ಮಾಡಿ. ಇನ್ನು ನಾನು ಎಲ್ಲ ವಿಡಿಯೋಸ್ನಲ್ಲಿ ಹೇಳ್ದಂಗೆ ನಾನು ಅಪ್ಲೋಡ್ ಮಾಡೋ ಮೂವೀಸ್ ಅಪ್ಡೇಟ್ಸ್, ಮೂವೀಸ್ ರಿವ್ಯೂ ಆ್ಯಂಡ್ ಮೂವೀಸ್ ಎಕ್ಸ್ಪ್ಲನೇಷನ್ ವಿಡಿಯೋಸ್ನ ಮಿಸ್ ಮಾಡ್ಕೋಬಾರ್ದಂದ್ರೆ ಈಗಲೇ ನಮ್ಮ ಐಕೆ ಟಿವಿ ಕನ್ನಡನ ಸಬ್ಸ್ಕ್ರೈಬ್ ಆಗಿ, ಇನ್ನು ಟ್ವಿಟರ್ ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಪ್ಲೀಸ್ ಫಾಲೋ ಮಾಡಿ. ಈ ವಿಡಿಯೋ ಜೊತೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ ಗೈಸ್.